ನವರಾತ್ರಿ 2020 ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಬಾಗಲಕೋಟೆ ಜಿಲ್ಲೆ ರಬಕೈ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ವಿಜಯದಶಮಿ ನವರಾತ್ರಿ ನಿಮಿತ್ತವಾಗಿ ದೇವಿ ದುರ್ಗಾದೇವಿಯ 9 ಶಕ್ತಿಗಳ ರೂಪವನ್ನು ನವರಾತ್ರಿಯ ಮೊದಲ ದಿನದಿಂದ ನಿತ್ಯ ಪೂಜೆ ಹೋಮ ಹವನಾದಿಗಳನ್ನು ಮಹಿಳೆಯರು ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟಿನ ಆಡಳಿತ ಮಂಡಳಿ ನಗರದ ಭಕ್ತರು ಸುತ್ತಮುತ್ತಲಿನ ಊರುಗಳ ಭಕ್ತರು ಸೇರಿ ಪೂಜಾ ವಿಧಾನಗಳನ್ನು ತುಂಬಾ ವಿಜೃಂಭಣೆಯಿಂದ ನೆರವೇರಿಸುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಹಬ್ಬವನ್ನು ಹಿಂದೂ ಧರ್ಮದ ಪ್ರತಿಯೊಬ್ಬರ ಮನೆಯಲ್ಲೂ ಬಹಳ ಸಂಭ್ರಮ ಅದ್ಧೂರಿಯಿಂದ ಆಚರಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯ ಭಕ್ತರು 9 ದಿನಗಳ ಕಾಲ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಇದನ್ನು ಬಹಳ ಶಕ್ತಿಶಾಲಿ ಸಮಯ ದುರ್ಗೆಯ ಕೃಪೆಗೆ ಪಾತ್ರರಾಗಲು ಇರುವಂತ ಪೂಜ್ಯನೀಯ ಸಮಯ ಎಂದು ಭಾವಿಸಲಾಗುತ್ತದೆ ನವರಾತ್ರಿಯ ದಿನಗಳು ದುರ್ಗೆ 9 ರೂಪಗಳ ಅಂತಿಮ ಶಕ್ತಿಯ ಮೂಲದ ಅಸ್ತಿತ್ವವನ್ನು ಆಚರಿಸಲಾಗುತ್ತದೆ ನವರಾತ್ರಿಯ ಆಚರಣೆಗಳು ಹೇಗಿರುತ್ತದೆ ಯಾವೆಲ್ಲ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕೇವಲ 1 ವರ್ಷ ದುಡಿಯಿರಿ ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ ಸದಸ್ಯರಾಗಲು ಸಂಪರ್ಕಿಸಿ 9900104603 7411386711 7892394921 9481338782 8217079998 ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ನವರಾತ್ರಿಯ ಆಚರಣೆಗಳು ಹೇಗಿರುತ್ತವೆ ಯಾವೆಲ್ಲ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತದೆ 10ನೆಯ ದಿನ ವಿಜಯದಶಮಿ ಸಂಕೇತವಾಗಿ ವಿಜಯದಶಮಿ ಆಚರಿಸುತ್ತೀವಿ ದುರ್ಗಾದೇವಿಯ 9 ಶಕ್ತಿಗಳ ರೂಪವನ್ನು ಒಂದೊಂದು ದಿನ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ 3 ದಿನಗಳು ದುರ್ಗಾದೇವಿಯ ಪೂಜೆ ಮಾಡಿ ದೇವಿಯ ಆರಾಧನೆ ಮಾಡಿ ಪೂಜಿಸಲಾಗುತ್ತದೆ ಪ್ರತಿದಿನ ದುರ್ಗೆಯ ಅವತಾರಗಳು ಭಿನ್ನವಾಗಿರುತ್ತವೆ ಆ ದುರ್ಗೆ 9 ರೂಪಗಳು ಹೀಗಿವೆ ನೋಡೋಣ ಬನ್ನಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಪುಷ್ಪಾಂಡ ಸ್ಕಂದಮಾತ ಹತ್ಯಾಯಿನಿ ಕಾಳರಾತ್ರಿ ಮಹಾಯಾಮ ಮಹಾಗೌರಿ ಸಿದ್ಧಿರಾತ್ರಿ 4ನೇ ಮತ್ತು 6ನೇ ದಿನ ಲಕ್ಷ್ಮೀ ದೇವಿಗೆ ಮತ್ತು 5ನೇ ದಿನ ಲಲಿತ ಪಂಚಮಿ ಅಂತ ಕರೆಯೋ ಅಂತ ಸರಸ್ವತಿ ದೇವಿ ಸ್ಕಂದ ಮಾತಾಗೆ ಅರ್ಪಿತವಾಗಿದೆ 7 ಮತ್ತು 8ನೇ ದಿನ ಕಾಳರಾತ್ರಿ ಮಹಾಮಾಯ ಮತ್ತು ಮಹಾಗೌರಿ ಸೇರಿದಂತೆ ಸರಸ್ವತಿ ದೇವಿಗೆ ಅರ್ಪಿಸಿ ಕಲೆ ಮತ್ತು ಜ್ಞಾನದ ದೇವಿಯನ್ನು 8 ದಿನ ಪೂಜಿಸಲಾಗುತ್ತದೆ ಮತ್ತು ಯಜ್ಞವನ್ನು ಸಹ ಮಾಡಲಾಗುತ್ತದೆ 9ನೇ ದಿನವನ್ನು ಸಿದ್ಧಿಯನ್ನು ಪ್ರಾಪ್ತಿ ಮಾಡುವಂತಹ ಸಿದ್ಧಿಗಾತ್ರಿ ದೇವಿಗೆ ಅರ್ಪಿಸಲಾಗಿದೆ 9ನೇ ದಿನ ಕನ್ಯಾ ಪೂಜೆಯನ್ನು ನಡೆಸಲಾಗುತ್ತದೆ ಅಲ್ಲಿ ಇನ್ನು ಪ್ರೌಢಾವಸ್ಥೆಯನ್ನು ತಲುಪದ 9 ಯುವತಿಯರನ್ನು ಪೂಜಿಸಲಾಗುತ್ತದೆ ಈ 9 ಹುಡುಗಿಯರು 9 ದೇವತೆಗಳ ಸಂಕೇತ ಎಂದು ನಂಬಲಾಗಿದೆ ಈ ಹುಡುಗಿಯರಿಗೆ ರುಚಿಯಾದ ಭಕ್ಷ್ಯಗಳು ಮತ್ತು ಧರಿಸಲು ಹೊಸ ಬಟ್ಟೆಗಳನ್ನು ನೀಡಲಾಗುತ್ತದೆ ಅಂದು ಮನೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಾವು ಬಳಸುವಂಥ ಪ್ರತಿಯೊಂದು ವಸ್ತುಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ ಕಾಂಟ್ಯಾಕ್ಟ್ ನಂಬರ್ 9481338782 7892394921
ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ಒಂಬತ್ತನೆಯ ದಿನದಂದು ಮನೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಾವು ಬಳಸುವಂತ ಪ್ರತಿಯೊಂದು ವಸ್ತುಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು. ನಮ್ಮ ಜೀವನಕ್ಕೆ ಅನುವು ಮಾಡಿಕೊಡುವಂತಹ ವಸ್ತುಗಳಲ್ಲಿ ದೇವಿಯ ರೂಪವನ್ನು ಕಾಣೋದು ನಮ್ಮ ಬಾಳಿನ ಬೆಳಕಾಗಿ ಯಶಸ್ಸನ್ನು ತಂದು ಕೊಡು ಅಂತ ಮೊರೆ ಇಡುತ್ತ ಅಂತ ವಿಧಾನ ಕೂಡ ಹೌದು. ಹತ್ತನೆಯ ದಿನ ಅದ್ಧೂರಿಯಾಗಿ ದೊಡ್ಡ ದಸರಾ ಉತ್ಸವ ಅಥವಾ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಒಂಬತ್ತು ದಿನಗಳನ್ನು ದುರ್ಗಾದೇವಿ ವಿಭಿನ್ನ ಅವತಾರಗಳಿಗೆ ಸಮರ್ಪಿಸಲಾಗಿದೆ. ಅಂದಿನ ದೇವತೆಯನ್ನು ಸಂಕೇತಿಸುವ ಆಯಾ ಬಣ್ಣಗಳನ್ನು ಧರಿಸುವಂಥ ಪದ್ಧತಿಯನ್ನು ಕೂಡ ಅನುಸರಿಸಲಾಗುತ್ತದೆ. ಇನ್ನೂ ಜನರು ವಾಸಿಸುವಂಥ ಪ್ರದೇಶವನ್ನು ಅವಲಂಬಿಸಿ ಇನ್ನೂ ಅನೇಕ ಆಚರಣೆಗಳಿವೆ. ಅದರಲ್ಲೂ ನಮ್ಮ ಕನ್ನಡಿಗರಿಗೆ ದಸರಾ ನವರಾತ್ರಿ ತುಂಬಾ ವಿಶೇಷವಾದದ್ದು. ಒಟ್ಟಿನಲ್ಲಿ ಈ ನವರಾತ್ರಿಯ ಸಮಯ ಆಧ್ಯಾತ್ಮಿಕವಾಗಿ ತುಂಬಾ ಪವಿತ್ರವಾದಂಥದ್ದು. ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ತುಂಬಾ ಸಹಾಯಕಾರಿಯಾಗಿರುತ್ತದೆ. ಜೊತೆಗೆ ಬದುಕಿನಲ್ಲಿ ಯಶಸ್ಸು ಪಡೆಯಬೇಕು ಅಂದರೆ ಈ ಅವಧಿಯಲ್ಲಿ ದೇವಿ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಕೆಲಸಗಳನ್ನು ಮಾಡಿ ಜೊತೆಗೆ ನವರಾತ್ರಿ ಸಮಯದಲ್ಲಿ ಉಗುರು ಕತ್ತರಿಸೋದು, ತಲೆಗೂದಲು ಕತ್ತರಿಸೋದು, ಮನೆ ಧೂಳು ಹೊಡೆಯೋದು, ಕೊಳೆಯಾದಂಥ ಬಟ್ಟೆ ಧರಿಸೋದು, ಹಗಲಿನಲ್ಲಿ ಮಲಗೋದು, ಮನೆಯಲ್ಲಿ ಚಪ್ಪಲಿ ಶೂ ಧರಿಸೋದು ನಿಷಿದ್ಧ. ಇವುಗಳನ್ನು ಮಾಡಬೇಡಿ. ಈ ನವರಾತ್ರಿ ನಮ್ಮೆಲ್ಲರ ಬದುಕಿನಲ್ಲಿ ಯಶಸ್ಸು, ಸಂಪತ್ತನ್ನು, ಸುಖ ಶಾಂತಿಯನ್ನು ತರಲಿ ಎಂದು ಆಶಿಸೋಣ. ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕೇವಲ ಒಂದು ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603, 7411386711, 7892394921, 9481338782, 8217079998.